ದೆಹಲಿಯಲ್ಲಿದ್ರು ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಭೇಟಿಗೆ ಅವಕಾಶ ಸಿಗ್ಲೇ ಇಲ್ಲ, ವಾಪಸ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್. ಕರ್ನಾಟಕಕ್ಕೆ ವಾಪಸ್ ಆಗಿದ್ಯಾಕೆ? ಹಾಗಾದ್ರೆ ಕನಕಪುರ ಬಂಡೆ ಕರ್ನಾಟಕಕ್ಕಂತೂ ಬರಲೇಬೇಕು, ಆದ್ರೆ ಎಲ್ಲೋ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಕ್ಕದ ಮೇಲೆ ಬರೋದು ಅನ್ನುವ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ನಂತರ ದಿಢೀರಂತ ವಾಪಸ್ ಆದ್ರು ಡಿ ಕೆ ಶಿವಕುಮಾರ್. ಯಾವ ಕಾರಣಕ್ಕೆ, ಏನಿರ್ಬೋದು? ಯಾಕಂದ್ರೆ ಈಗ ಆಲ್ರೆಡಿ ಸಾಕಷ್ಟು ದೇವರುಗಳ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್. ಈ ಬಾರಿ ಪಟ್ಟ ಸಿಗ್ಲೇಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂತ ಕೆಪಿಸಿಸಿ ಅಧ್ಯಕ್ಷ ಗಾದಿ ಸಿಕ್ಕೇ ಬಿಟ್ಟಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಇನ್ನೇನ್ ಘೋಷಣೆ ಆಗ್ಬೇಕು ಅನ್ನುವಷ್ಟರಲ್ಲಿ ಬ್ರೇಕ್ ಬಿದ್ದಿದೆ. ಪಟ್ಟಕ್ಕಾಗಿ ದೇವರ ಮೊರೆ ಹೋಗ್ತಿದ್ದಾರೆ ಡಿ ಕೆ ಶಿವಕುಮಾರ್. ಜನವರಿ 17ನೇ ತಾರೀಕು ಕುಣಿಗಲ್ನಲ್ಲಿ ವಿಶೇಷ ಪೂಜೆಯನ್ನ ಮಾಡಿದ್ರು, ಇನ್ನೇನ್ ನಾಳೆ ಅನೌನ್ಸ್ ಆಗುತ್ತೆ ಅಂತ. ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಪಟ್ಟ ಸಿಗೋ ಖುಷಿಯಲ್ಲಿ ವಿಶೇಷ ಪೂಜೆಗಳನ್ನ ನೆರವೇರಿಸಿದ್ರು ಡಿ ಕೆ ಶಿವಕುಮಾರ್ ಅವರು. ಇವತ್ ನಾಳೆ ಅಥವಾ ಸಂಜೆ ಈ ರೀತಿಯಾಗಿ ಅನೌನ್ಸ್ ಆಗ್ಬಿಡುತ್ತೆ ಅನ್ನುವ ಕಾನ್ಫಿಡೆನ್ಸ್ ಇತ್ತು ಅವರಿಗೆ. ಜನವರಿ 23ನೇ ತಾರೀಕು ಮಧ್ಯಪ್ರದೇಶಕ್ಕೆ ಭೇಟಿಯನ್ನ ಕೂಡ ಕೊಟ್ಟಿದ್ರು. ಬಗಲಾಮುಖಿ ಧುಮಾವತಿ ದೇಗುಲಗಳಲ್ಲಿ ಹೋಮ ಹವನವನ್ನ ಮಾಡಿಸಿದ್ರು, ಖುದ್ದು ತಾವೇ ವಿಶೇಷವಾದಂತಹ ಹೋಮ ಹವನದಲ್ಲಿ ಪಾಲ್ಗೊಂಡಿದ್ರು ಡಿ ಕೆ ಶಿವಕುಮಾರ್. ಈಗ ಕರ್ನಾಟಕಕ್ಕೆ ಮರಳಿದ್ದಾರೆ. ದೇವರಿಗಾಗಿ ಗಡೆ ದುರ್ಗಾದೇವಿ ಅಲ್ಲಿ ಪೂಜೆಯನ್ನ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಗಡೆ ದುರ್ಗಾದೇವಿ ಸನ್ನಿಧಿಗೆ ತೆರಳ್ತಾ ಇದ್ದಾರೆ ಡಿ ಕೆ ಶಿ. ಪಟ್ಟಕ್ಕಿಂತ ಹೆಚ್ಚಾಗಿ ಕೇಸ್ಗಳಿಂದ ಮುಕ್ತಿ ಕೊಡಪ್ಪ ದೇವರೇ ಅಂತ ಕೇಳ್ಕೊಳ್ಳೋದೇ ಪ್ರಮುಖವಾದಂತಹ ನಿರ್ಧಾರವಾಗಿದೆ ಡಿ ಕೆ ಶಿವಕುಮಾರ್ ಅವರದ್ದು. ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿರುವಂತ ಡಿ ಕೆ ಶಿಗೆ ಒಂದು ಕೆಪಿಸಿಸಿ ಪಟ್ಟಕ್ಕೋಸ್ಕರ ಇಷ್ಟೆಲ್ಲ ಸತಾಯಿಸಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ಅಷ್ಟೇ. ಆದ್ರೆ ಏನ್ ಪ್ರಮುಖವಾಗಿ ಅಡ್ಡಗಾಲಾಗಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ಅಂದ್ರೆ, ಇಡಿ ರೈಡ್ ಆದ್ಮೇಲೆ ಇಲ್ಲಿ ಅವರು ಜೈಲಿಗೆ ಹೋದ್ರಲ್ಲ, ಅದು ದೊಡ್ಡ ಮಟ್ಟದ ಹಿನ್ನಡೆಯನ್ನ ತಂದಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಸೊ ಹೀಗಾಗಿ ಆ ಕೇಸ್ಗಳನ್ನ ಕ್ಲಿಯರ್ ಮಾಡ್ಕೊಡ್ಬೇಡಪ್ಪ ದೇವರೇ ಅಂತ ಕೇಳ್ಕೊಳ್ಳೋದಕ್ಕೆ ಹೋಗ್ತಾ ಇದಾರೆ. ಸಂಕಷ್ಟದಿಂದ ಪಾರು ಮಾಡು ಗಡೆ ದುರ್ಗಾದೇವಿ ಅಂತ ಪೂಜೆಯನ್ನ ಸಲ್ಲಿಸಲಿಕ್ಕೆ ಹೊರಟಿದ್ದಾರೆ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ದುರ್ಗಾದೇವಿ ಇದು. ಗೋನಾಳ ಗ್ರಾಮದ ಗಡೆ ದುರ್ಗಾದೇವಿ ದೇವಸ್ಥಾನಕ್ಕೆ ಡಿ ಕೆ ಶಿ ತೆರಳ್ತಾ ಇದ್ದಾರೆ. ಭಕ್ತರ ಸಂಕಷ್ಟ ನಿವಾರಿಸುವಂತ ಶಕ್ತಿ ದೇವತೆಗೆ ಇದೆ ದುರ್ಗಾದೇವಿ. ಗಡೆ ದುರ್ಗಾದೇವಿ ಜಾತ್ರೆಯ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಭೇಟಿಯನ್ನು ನೀಡ್ತಾ ಇರುವಂತದ್ದು. ದುರ್ಗಾದೇವಿ ಜಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಡಿ ಕೆ ಶಿವಕುಮಾರ್. ವಿಶೇಷ ಪೂಜೆಯನ್ನ ನೆರವೇರಿಸಲಿದ್ದಾರೆ ಡಿ ಕೆ ಶಿ. ಬೆಂಗಳೂರಿನಿಂದ ಕಲಬುರಗಿಗೆ ಡಿ ಕೆ ಶಿವಕುಮಾರ್ ಪ್ರಯಾಣವನ್ನ ಮಾಡ್ತಾ ಇರುವಂತದ್ದು. ವಿಮಾನದ ಮೂಲಕ ಕಲಬುರಗಿಗೆ ಹೋಗ್ತಾರೆ, ಅದಾದ್ಮೇಲೆ ಆ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ, ಹಾಗೆ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕಲಬುರಗಿಯಿಂದ ಗೋನಾಳ ಗ್ರಾಮಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗಲಿರುವಂತದ್ದು. ಸಂಜೆ 4 ಗಂಟೆಗೆ ದುರ್ಗಾದೇವಿ ಜಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ ಡಿ ಕೆ ಶಿವಕುಮಾರ್. ಸಂಜೆ 7:30ಕ್ಕೆ ಮತ್ತೆ ಕಲಬುರಗಿಗೆ ವಾಪಸ್ ಆಗಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ಸಂಕಷ್ಟದಲ್ಲಿ ಇದ್ದಂತ ಸಂದರ್ಭದಲ್ಲೆಲ್ಲ ಕಡೆನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಬೆನ್ನಾಗಿ ನಿಂತಿದ್ರು, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅದರಲ್ಲೂ ಪ್ರಮುಖವಾಗಿ ಗುಜರಾತ್ನ ರಾಜ್ಯಸಭೆ ಎಲೆಕ್ಷನ್ ಅಲ್ಲಿ ಅಹಮದ್ ಪಟೇಲ್ ಅವರು ರಾಜ್ಯಸಭೆಗೆ ಆಯ್ಕೆ ಆಗುವಂತಹ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದವರು ಎಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ಸೆಳೆದುಕೊಂಡು ಬಿಡ್ತಾರೆ ಅನ್ನುವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಗೆ ಆ ಶಾಸಕರನ್ನ ಕರೆ ತಂದು ಇಲ್ಲಿ ಸೇಫ್ ಮಾಡಿದ್ರು. ಅದಾದ್ಮೇಲೆ ಅಹಮದ್ ಪಟೇಲ್ ಅವರು ರಾಜ್ಯಸಭೆಗೆ ಆಯ್ಕೆ ಆಗಿದ್ರು. ಅದರ ಜೊತೆ ಜೊತೆಗೆ ಈ ಹಿಂದೆನೂ ಕೂಡ ಮಹಾರಾಷ್ಟ್ರ ಸರ್ಕಾರವನ್ನ ಸೇಫ್ ಮಾಡಿದ್ದು ಕೂಡ ಇದೇ ಡಿ ಕೆ ಶಿವಕುಮಾರ್. ಹಾಗೆ ಸಾಕಷ್ಟು ಉಪಚುನಾವಣೆಯಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ. ಬಟ್ ಈಗ ಒಂದು ಕೆಪಿಸಿಸಿ ಪಟ್ಟಕ್ಕೋಸ್ಕರ ಹರಸಾಹಸ ಪಡುವಂತಾಗಿದೆ ಡಿ ಕೆ ಶಿವಕುಮಾರ್. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ, ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಡಿ ಕೆ ಶಿವಕುಮಾರ್ ಅವರಿಗೂ ಅಷ್ಟೊಂದು ಕೆಲಸವನ್ನ ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಈಸಿಯಾಗಿ ಕೆಪಿಸಿಸಿ ಪಟ್ಟವನ್ನ ಕೊಡ್ಬೋದು, ಹಿಂದೆ ಮುಂದೆ ನೋಡಂಗೆ ಇಲ್ಲ ಅವ್ರು ಮಾಡಿರುವಂತ ಕೆಲಸವನ್ನ ನೋಡಿದ್ರೆ. ಯಾಕ್ ತಡ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆ ಇದೆ. ಇನ್ನೇನ್ ಸಿಕ್ಕೇ ಬಿಡ್ತು ಅನ್ನುವಂತ ಸಂದರ್ಭದಲ್ಲಿ ಬ್ರೇಕ್ ಕೂಡ ಹಾಕಲಾಗಿರುವಂತದ್ದು. ಈಗ ದೇವರ ಮೊರೆ ಹೋಗ್ತಾ ಇದ್ದಾರೆ ಹೆಚ್ಚಿನ ಅಪ್ಡೇಟ್ಸ್ ಇಂದ.
ಪೃಥ್ವಿರಾಜ್ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಸಮರ್ಥ ನಾಯಕ ಅಂತಕ್ಕಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಷ್ಟೇ ಅಲ್ಲ, ರಾಜ್ಯ ನಾಯಕರಲ್ಲಿ ಎಲ್ಲ ನಾಯಕರಲ್ಲೂ ಕೂಡ ಒಂದು ಹಿರಿಯ ನಾಯಕ ಮತ್ತು ಸಮರ್ಥ ನಾಯಕ, ಯಾವುದೇ ಹೈಕಮಾಂಡ್ ಯಾವುದೇ ಟಾಸ್ಕ್ ಕೊಟ್ಟರು ಕೂಡ ಅದರಲ್ಲಿ ಸಕ್ಸಸ್ ಆಗ್ತಕ್ಕಂತ ಒಬ್ಬ ಸಮರ್ಥ ನಾಯಕ ಅಂತಕ್ಕಂತ ಒಂದು ಅನ್ನೋದೇ ಒಂದು ಬಿಂಬಿತಲಾಗ್ತಾ ಇದೆ. ಆದರೂ ಕೂಡ ಇತ್ತೀಚೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಲಿಯುತ್ತೆ, ಇವತ್ತು ಒಲಿಯುತ್ತೆ, ನಾಳೆ ಒಲಿಯುತ್ತೆ ಅಂತಕ್ಕಂತ ಒಂದು ಮಾತುಗಳೇನು ಕೇಳಿ ಬರ್ತಾ ಇತ್ತು. ಆದ್ರೆ ಇದುವರೆಗೂ ಕೂಡ ಒಂದು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಹೆಸರನ್ನ ಘೋಷಣೆ ಮಾಡ್ತಾ ಇಲ್ಲ. ಇದಕ್ಕೆ ಪ್ರಮುಖವಾಗಿರ್ತಕ್ಕಂತ ಕಾರಣ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇರತಕ್ಕಂತಹ ಕೆಲವೊಂದಿಷ್ಟು ಇಡಿ ಕೇಸ್ಗಳಾಗಿರ್ಬೋದು, ಐಟಿ ಕೇಸ್ಗಳಾಗಿರ್ಬೋದು ಮತ್ತು ಸಿಬಿಐ ತನಿಖೆ ವಿಚಾರ ಆಗಿರ್ಬೋದು. ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಬಿಟ್ಟರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಯಾರೂ ಕೂಡ ವಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಾರೆ. ಶತಾಯಗತಾಯ ಆ ಸ್ಥಾನವನ್ನ ಈ ಬಾರಿ ಪಡಿಲೇಬೇಕು ಅಂತಕ್ಕಂತ ಒಂದು ಹಠಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿದ್ದಿದ್ದಾರೆ. ಆ ಒಂದು ನಿಟ್ಟಲ್ಲಿ ಟೆಂಪಲ್ ರನ್ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ತುಮಕೂರಿನ ಚೌಡೇಶ್ವರಿ ಮಂದಿರದಲ್ಲಿ ಕೂಡ ಒಂದು ವಿಶೇಷ ಪೂಜೆಯನ್ನು ಮಾಡಿದ್ರು. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಇರತಕ್ಕಂತ ಬಾಗಲಮುಖಿ ಒಂದು ಮಂದಿರದಲ್ಲೂ ಕೂಡ ಒಂದು ವಿಶೇಷ ಪೂಜೆಯನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಇವತ್ತು ಯಾದಗಿರಿ ಜಿಲ್ಲೆಯ ಗೋನಾಳ ಗ್ರಾಮದ ಒಂದು ಗಡೆ ದುರ್ಗಾದೇವಿಯ ಜಾತ್ರೆಯಲ್ಲಿ ಕೂಡ ಪಾಲ್ಗೊಳ್ತಾರೆ ಮತ್ತು ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡ್ತಾರೆ. ಅಂದ್ರೆ ನಾನು ಇಡೀ ಪ್ರಕರಣದಿಂದ ಹೊರ ಬಂದಿದ್ದೆ, ಅದರಲ್ಲಿ ನಾನು ನಿನ್ನ ಜಾತ್ರೆಯಲ್ಲಿ ಪಾಲ್ಗೊಳ್ತೀನಿ ಅಂತಕ್ಕಂತ ಒಂದು ಮಾತನ್ನು ಕೂಡ ದೇವಿಗೆ ಕೊಟ್ಟಿದ್ರಂತೆ ಡಿ ಕೆ ಶಿವಕುಮಾರ್. ಹೀಗಾಗಿ ಅವತ್ತು ಇವತ್ತು ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಂದ್ರೆ ಅಂತಿಮವಾಗಿ ಏನೆಲ್ಲ ಒಂದು ಅಧ್ಯಕ್ಷ ಸ್ಥಾನವನ್ನು ಪಡೆಯಲಿಕ್ಕೆ ಏನೆಲ್ಲ ಅಡೆತಡೆಗಳಿದೆ, ಆ ಎಲ್ಲ ಅಡೆತಡೆಗಳನ್ನ ನಿವಾರಿಸಪ್ಪ ದೇವ್ರೆ ಅಂತಕ್ಕಂತ ಒಂದು ಮೊರೆಯನ್ನ ದೇವತೆಗಳಿಗೆ ಮೊರೆ ಇಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಅವರ ಅಭಿಮಾನಿಗಳು ಕೂಡ ಉಡುಪಿಯಲ್ಲಿ ಆಗಿರ್ಬೋದು, ಶೃಂಗೇರಿಯಲ್ಲಿ ಆಗಿರ್ಬೋದು, ಕೊಲ್ಲೂರಿನಲ್ಲಿ ಆಗಿರ್ಬೋದು, ರಾಜ್ಯದ ವಿವಿಧ ಮೂಲೆಯಲ್ಲಿ ಕೂಡ ಒಂದು ಸಾಕಷ್ಟು ಹೋಮ ಹವನ ಯಾಗಗಳನ್ನು ಕೂಡ ಒಂದು ಡಿ ಕೆ ಶಿ ಪರವಾಗಿ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಇಷ್ಟೆಲ್ಲ ಆದರೂ ಕೂಡ ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧ್ಯಕ್ಷ ಸ್ಥಾನ ಒಲಿತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಡಿ ಕೆ ಶಿವಕುಮಾರ್ ಅಭಿಮಾನಿಗಳನ್ನು ಕಾಡ್ತಾ ಇದೆ. ಇದೇ ಒಂದು ನಿಟ್ಟಿನಲ್ಲಿ ಅದನ್ನು ಪಡಿಲೇಬೇಕು ಅಂತಕ್ಕಂಥ ಒಂದು ಹರಸಾಹಸನ ಪಟ್ಟು ಸಾಕಷ್ಟು ದಿನಗಳ ಕಾಲ ಹೈಕಮಾಂಡ್ ಭೇಟಿಗೆ ದೆಹಲಿಯಲ್ಲೇ ಬಿಟ್ಟಿದ್ರು ಕೂಡ ಹೈಕಮಾಂಡ್ ಭೇಟಿ ಆಗಲಿಲ್ಲ. ಹೀಗಾಗಿ ಮತ್ತೆ ನಿರಾಸೆಗೊಂಡು ಒಂದು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲೆಯ ಗೋನಾಳ ಗ್ರಾಮದ ಒಂದು ಗಡೆ ದುರ್ಗಾದೇವಿ ಜಾತ್ರೆ ಏನಿದೆ ಆ ಜಾತ್ರೆಯಲ್ಲಿ ಕೂಡ ಪಾಲ್ಗೊಳ್ತಾರೆ, ದೇವಿಗೆ ವಿಶೇಷ ಪೂಜೆಯನ್ನು ಕೂಡ ಮಾಡ್ತಾರೆ. ಆದಷ್ಟು ಬೇಗ ನನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಂತಕ್ಕಂಥ ಒಂದು ಮೊರೆಯನ್ನ ದೇವತೆಗಳಲ್ಲಿ ಇಡ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ದುರ್ಗಾದೇವಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಮಹಾದೇವಪ್ಪ ಪೂಜಾರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರೀ. ನಮಸ್ಕಾರ. ದುರ್ಗಾದೇವಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಏನೆಲ್ಲ ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ದಾರೆ ಮಹಾದೇವಪ್ಪನವರೇ? ಏನಿಲ್ಲ, ಅವರು ಈಗ ಸಂಕಟ ಅವೆಲ್ಲ ಇತ್ತು ಅಲ್ಲ, ಅದನ್ನ ಪೂಜೆ ಮಾಡಿ ಒಂದ್ ತಾಸು ಪೂಜೆ ಮಾಡಿ ಅವ್ರಿಗೆ ಮತ್ತೆ ತೇರ್ ಎಳೆದ ತೇರ್ ಅಂತ ಅದ ಎಳೆದು ಅವ್ರನ್ನ ವಾಪಸ್ ಊರಿಗೆ ಕಳ್ಸಿಕೊಡ್ತೀವಿ. ಇಡಿ ಕೇಸ್ಗಳ ಜೊತೆಗೆ ಕೆ ಪಿ ಸಿ ಸಿ ಪಟ್ಟನ್ನು ಸಿಗ್ಲಿ ಅನ್ನೋದನ್ನು ಕೂಡ ಸೇರ್ಸ್ಕೊಂಡು ಪೂಜೆ ಮಾಡ್ತಿರೋದ? ಮೊದಲೇ ಹೇಳಿದ್ದು 24ನೇ ತಾರೀಕು ಆಗ್ಬೇಕಂತ ಹೇಳಿದ್ರ ಅಮ್ಮ ಮಾಡ್ತನಂತ ಹೇಳ್ಬಿಟ್ಟಾಳೆ ಆಕಿ. ಈಗ ಪೂಜೆ ಗೀಜೆ ಆದ್ಮೇಲೆ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಮಾಡತ್ತೀವಿ ಪೂಜೆ. ಅಲ್ಲ, ಅದಕ್ಕಿನ್ನು ಟೈಮ್ ಇದ್ದಂಗ ಇತ್ತಲ್ಲ. ಅದು ಈಗ ಹೇಳ್ತಾ ಇದೀವಲ್ಲ, ಮುಖ್ಯಮಂತ್ರಿ ಆಗ್ತಾರೆ ಅಂತ ಮೊದಲೇ ಹೇಳ್ತಾ ಇದ್ದೇನಲ್ಲ ಮುಖ್ಯಮಂತ್ರಿ ಆಗ್ಬೇಕಂತಂದು. ಕೆ ಪಿ ಸಿ ಸಿ ಪಟ್ಟನೆ ಸಿಗ್ತಾ ಇಲ್ಲ, ಅದಕ್ಕೆ ಇಷ್ಟೊಂದು ಹರಸಾಹಸ ಪಡ್ತಾ ಇದಾರೆ. ಸಿಗುತ್ತದ, ಅದು ಬಿಡಲ್ಲ, ಅದನ್ನ ಕೊಡಕ್ ಕೊಡ್ತಾಳೆ ಅಮ್ಮ. ಯಾವಾಗ ಸಿಗುತ್ತೆ? ಈ ಸಲಿನೇ ಅವ್ರಿಗೇನೆ ಘೋಷಣೆ ಆಗದ ಅಥವಾ ಇನ್ನೂ ತಡ ಆಗ್ಬೋದಾ? ಸೋನಿಯಾ ಗಾಂಧಿ ಅವರಿಗೆ ಘೋಷಣೆ ಮಾಡ್ಯ ಅಂತ ಅವತ್ತೇ ಕಂಚಿನಾಗ ಹೇಳ್ಬಿಟ್ಟಿದ್ದಾಳ ಅಮ್ಮ. ಸೋನಿಯಾ ಗಾಂಧಿ ಅವರಿಗೆ ಮಾಡ್ಯಾಳ ಅಂತ ಘೋಷಣೆ ಎಲ್ಲ ಹೇಳ್ಬಿಟ್ಟಿರಲ್ಲ ಡಿ ಕೆ ಶಿವಕುಮಾರ್ಗೆ ಹೇಳಿದ್ವಿ ನಾವು. ಸೊ ಈಗ ಘೋಷಣೆ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಪಿ ಸಿ ಸಿ ಪಟ್ಟ ಸಿಗ್ತದ. ಸೊ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಪಟ್ಟ ಸಿಗೋದಕ್ಕೂ ಮುಂಚೆನೂ ಪೂಜೆ ಮಾಡಿಸಿದ್ರ ನಿಮ್ ಕೈಲಲ್ಲಿ? ಪೂಜೆ ಮಾಡಿ ಯಾವಾಗ ಎನಿ ಟೈಮ್, 2 ವರ್ಷ ಆಯ್ತು ಅವ್ರ ಮನೆಯಲ್ಲಿ ಪೂಜೆ ಮಾಡಿನಿ, ಎಲ್ಲಿ ಬೇಕಲ್ಲಿ ಮಾಡಿನಿ ಪೂಜೆನ. ಈಗ ಇಡಿ ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಏನ್ ಹೇಳಿದಾರೆ ನಿಮ್ ದೇವಿ? ಅಮ್ಮ ಎಲ್ಲ ಕೇಸ್ನೆಲ್ಲ ಡಿಲೆಕ್ಟ್ ಮಾಡ್ತಂತ ಹೇಳಿದ್ದಾಳೆ. ಓಕೆ, ಕೇಸ್ನೆಲ್ಲ ಡಿಲೆಕ್ಟ್ ಮಾಡ್ತಂತ ಹೇಳ, ಸೊ ಒಳ್ಳೇದಾಗುತ್ತೆ. ಒಳ್ಳೇದಾಗ್ತದೆ. ಓಕೆ, ಥ್ಯಾಂಕ್ ಯು ಮಹಾದೇವಪ್ಪನವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಲಕ್ಷ್ಮಣ ದೆಹಲಿ ರಾಮನ ಶ್ರೀರಕ್ಷೆ, ವನವಾಸ ಅಂತ್ಯಕ್ಕೆ 9 ದಿನ ಬಾಕಿ, ಪೂಜಾರಿ ಪಾಲಿಗೆ ಗರ್ಭಗುಡಿ ಬಂದ್, ಲಕ್ ವರ್ಸಸ್ ಕುಕ್.
ಸರ್, ಜನವರಿ 31 ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತದೆ. ಅದನ್ನು 31ನೇ ತಾರೀಕೆ ನೋಡಬೇಕಾಗಿರುವಂತದ್ದು. ಸಿಎಂ BSY ಲಿಸ್ಟ್ಗೆ ಓಕೆ ಅನ್ನುವಂತ ಹೈಕಮಾಂಡ್ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. DCM ಲಕ್ಷ್ಮಣ್ ಸವದಿಗೆ ಶುರುವಾಗಿದೆ ಡವ ಡವ. ಯಾಕೆಂದ್ರೆ ಕೆಲವೊಂದ್ ಇಲ್ಲಿ ಸಂಪುಟ ವಿಸ್ತರಣೆಯ ವಿಚಾರ, ಅದರಲ್ಲೂ ಅರ್ಹ ಶಾಸಕರಲ್ಲಿ ಯಾವಾಗ ಸಚಿವ ಸ್ಥಾನ ಸಿಗುತ್ತೆ, ಯಾವಾಗ ಸಚಿವ ಸ್ಥಾನ ಸಿಗುತ್ತೆ ಅನ್ನುವ ಒಂದು ಟೆನ್ಷನ್ ಇದ್ರೆ, ಇಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ನನ್ನ ಸ್ಥಾನ ಉಳಿಯುತ್ತೋ ಇಲ್ವೋ ಅನ್ನೋದನ್ನ ಅವರು ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಸ್ಥಾನ ಉಳಿಬೇಕು ಅಂದ್ರೆ MLC ಆಗಿ ಆಯ್ಕೆ ಆಗ್ಲೇಬೇಕು. ಸವದಿ DCM ಸ್ಥಾನ ಇರಬೇಕಂದ್ರೆ MLC ಆಗ್ಲೇಬೇಕು. ಲಕ್ಷ್ಮಣ ಸವದಿಗೆ ಫೈಟ್ ನೀಡ್ತಾ ಇರುವಂತದ್ದು ಆರ್ ಶಂಕರ್ ಅವರು, ಅನರ್ಹ ಶಾಸಕ. ಸಿಎಂ ಮಾತಿನ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಆರ್ ಶಂಕರ್ ಅವರು. ಎಲ್ಲೋದ್ರೂ ಕೂಡ ಈ ಬಾರಿ ಆ ಒಂದು ಸ್ಥಾನ ಕೂಡ ನಮ್ಗೆ ಸಿಗೋದು, ನನ್ಗೆ ಸಿಗೋದು ಅಂತ ಹೇಳ್ತಾ ಇದ್ದಾರೆ. DCM ಮತ್ತು ಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಪರದಾಟವನ್ನ ಮಾಡ್ತಾ ಇದ್ದಾರೆ ಸವದಿ ಅವರು. ಭಯದಿಂದಲೇ ಮಹಿಳಾ MLC ಜೊತೆ ಮಾತನಾಡಿದ್ರ ಅನ್ನುವ ಪ್ರಶ್ನೆ ಕೂಡ ಇದೆ. ದಯವಿಟ್ಟು ನಿಮ್ಮ MLC ಸ್ಥಾನವನ್ನ ಬಿಟ್ಕೊಟ್ಬಿಡಿ ಅಂತ ಹೇಳಿದ್ರಂತೆ ಲಕ್ಷ್ಮಣ್ ಸವದಿ ಅವರು. ಪಕ್ಷ ಹೇಳಿದಂತೆ ಮಾಡ್ತೇನೆ ಅಂತ ಹೇಳಿದ್ರಂತೆ ಆ ಮಹಿಳಾ MLC. ಅಷ್ಟರೊಳಗೆ ಲಕ್ಷ್ಮಣ ಸವದಿಗೆ ಫಿಕ್ಸ್ ಆಯ್ತಂತೆ ಸ್ಥಾನ. ಯಾವುದದು? ರಿಜ್ವಾನ್ ಅರ್ಷದ್ ಅವರಿಂದ ತೆರವಾಗಿರುವಂತ MLC ಸ್ಥಾನ ಲಕ್ಷ್ಮಣ್ ಸವದಿ ಅವರಿಗೇನೆ ಬಹುತೇಕ ಖಚಿತ ಅನ್ನುವ ಮಾತುಗಳು BJP ವಲಯದಲ್ಲಿ ಕೇಳ್ತಾ ಇದೆ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಅವರಿಗೆ ಈ ಕ್ಷಣದವರೆಗೂ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇರುವಂತದ್ದು. ಬಟ್ ಆರ್ ಶಂಕರ್ ಅವರು ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ದಾರೆ. ನನಗ್ ಬೇಕೇ ಬೇಕು, ನೀವೇ ಭರವಸೆಯನ್ನ ಕೊಟ್ಟಿರುವಂತದ್ದು, ಆ ಭರವಸೆಯನ್ನ ಈಡೇರಿಸಲೇಬೇಕು ಅಂತ. ಇನ್ನು ಹೈಕಮಾಂಡ್ ನಿಂದ ಕೂಡ ಬಂದಿದೆಯಂತೆ ಸ್ಪಷ್ಟ ಸಂದೇಶ ಅಂತ ಹೇಳಲಾಗ್ತಾ ಇದೆ. ಸವದಿಯನ್ನೇ MLC ಮಾಡಬೇಕು ಅಂತ ಹೈಕಮಾಂಡ್ ಕೂಡ ಆದೇಶವನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಚಿವ ಕಾಂಕ್ಷಿ ಶಂಕರ್ಗೆ ಇದು ಬಿಗ್ ಶಾಕ್ ಎದುರಾದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅವರು ಸ್ಪರ್ಧೆಯನ್ನ ಮಾಡಿರಲಿಲ್ಲ ರಾಣಿಬೆನ್ನೂರು ಕ್ಷೇತ್ರದಿಂದ. ನಿನ್ನ MLC ಮಾಡಿಬಿಟ್ಟು ಸಚಿವರನ್ನಾಗಿ ಮಾಡ್ತೀವಿ, ಸೊ ಹೀಗಾಗಿ ಸ್ಪರ್ಧೆ ಮಾಡಬೇಡಪ್ಪ ಅಂತ ಶಂಕರ್ನ ಸಮಾಧಾನ ಪಡಿಸಿದ್ರು ಯಡಿಯೂರಪ್ಪನವರು. ಸೊ ಹೀಗಾಗಿ ಆ ಮಾತನ್ನ ಈಡೇರಿಸಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಯಾರಿಗೆ ಹಾಗಾದ್ರೆ MLC ಪಟ್ಟ ಅನ್ನುವ ಒಂದು ಕುತೂಹಲ ಇದೆ. ಇನ್ನೊಂದ್ ಕಡೆ ಹೈಕಮಾಂಡ್ ಸವದಿ ಅವರಿಗೆ ಕೊಟ್ಬಿಡಿ ಆ ಒಂದು ಸ್ಥಾನವನ್ನ ಅಂತ ಹೇಳ್ತಾ ಇದೆಯಂತೆ. February 6 ನಾಮಪತ್ರ ಸಲ್ಲಿಸಲಿಕ್ಕೆ ಸವದಿಗೆ ಸೂಚನೆಯನ್ನ ನೀಡಲಾಗಿದೆ. ಸವದಿಗೆ MLC ಮಾಡದಿದ್ರೆ ಪಕ್ಷಕ್ಕೆ ಮುಜುಗರ ಆಗುತ್ತೆ. ಹೀಗಾಗಿ ಲಕ್ಷ್ಮಣ್ ಸವದಿ DCM ಪಟ್ಟ ಸೇಫ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ರಿಜ್ವಾನ್ ಅರ್ಷದ್ ಅವರ ಸ್ಥಾನ ಏನ್ ತೆರವಾಗಿದೆಯಲ್ಲ MLC ಸ್ಥಾನ, ಅದು ಸವದಿ ಅವರಿಗೆ ಕೊಟ್ಟಿದ್ದೆ ಆದಲ್ಲಿ ಆರ್ ಶಂಕರ್ ಅವರಿಗೆ ಶಾಕ್ ಆಗುತ್ತೆ. ಇನ್ನ MLC ಆದ್ಮೇಲೆ ಲಕ್ಷ್ಮಣ್ ಸವದಿ ಅವರು MLC ಆದ್ಮೇಲೆ ಮತ್ತೊಬ್ಬರಿಗೆ ಶಾಕ್ ಎದುರಾಗ್ತಾ ಇರುವಂತದ್ದು. ಆ ಮತ್ತೊಬ್ಬರು ಯಾರು ಅಂದ್ರೆ ಅವರೇ ವಿಧಾನ ಪರಿಷತ್ನ ಸಭಾನಾಯಕರಾಗಿರುವಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಸವದಿ ಪರಿಷತ್ಗೆ ಎಂಟ್ರಿ ಆದ್ರೆ ಕೋಟಾ ಸ್ಥಾನಕ್ಕೆ ಕುತ್ತು ಎದುರಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. BJP ವಲಯದಲ್ಲಿ ಹಾಲಿ ಸಭಾನಾಯಕರಾಗಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಇನ್ನ ವಿಧಾನ ಪರಿಷತ್ ನಿಂದ ಆಯ್ಕೆ ಆಗಿರುವಂತ ಏಕೈಕ ಸಚಿವ ಕೂಡ ಅವರೇನೆ BJP ಸದ್ಯದಲ್ಲಿ. DCM ಸವದಿಗೆ ಸಭಾನಾಯಕ ಸ್ಥಾನ ಒಲಿಯುವಂತ ಸಾಧ್ಯತೆ ಇದೆ ಇವರು MLC ಆದ್ಮೇಲೆ. ಕೋಟಾ ಮಂತ್ರಿ ಸ್ಥಾನಕ್ಕೂ ಕೂಡ ಕತ್ರಿ ಬಿದ್ರೂ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಚಿವ ಸ್ಥಾನಕ್ಕೆ ಒತ್ತಾಯಿಸ್ತಾ ಇದ್ದಾರೆ ಕರಾವಳಿ ಭಾಗದ ಶಾಸಕರು. ನಾವು ಜನರಿಂದ ಆಯ್ಕೆ ಆಗಿರುವಂತಹ ಶಾಸಕರು, ನಮ್ಮನ್ನ ಸಚಿವರನ್ನಾಗಿ ಮಾಡಿ ಅಂತ ಈಗಾಗಲೇ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ RSS ನಾಯಕರ ಮುಖಾಂತರನೂ ಕೂಡ. ಇನ್ನ ಕೋಟಾ ಸ್ಥಾನವನ್ನ ಕರಾವಳಿ ಭಾಗದ ಶಾಸಕರಿಗೆ ನೀಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇವರು MLC ಆಗಿ ಸಚಿವರಾಗಿರುವಂತದ್ದು, ಶಾಸಕ ಸುನಿಲ್ ಕುಮಾರ್ಗೆ ಒಲಿಯುತ್ತಾ ಮಂತ್ರಿ ಭಾಗ್ಯ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸಾಕಷ್ಟು ಲಾಬಿ ಇದೆ ಈ ಬಾರಿ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ. ಕರಾವಳಿ ಭಾಗದ ಶಾಸಕರ ಲಾಬಿ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಶಾಸಕರ ಲಾಬಿ ಆಗಿರ್ಬೋದು, ಇನ್ನೊಂದ್ ಕಡೆ ನೂತನ ಶಾಸಕರ ಲಾಬಿಯ ಜೊತೆ ಜೊತೆಗೆ ಮೂಲ BJP ಶಾಸಕರ ಲಾಬಿ ಇದೆ. ಸೊ ಯಾರಿಗೆ ಲಕ್ ಕುಲಾಯಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಇದರ ಜೊತೆಗೆ ಸವದಿ ಅವರು MLC ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಇವರು MLC ಆಗಿದ್ದೆ ಆದಲ್ಲಿ ಒಂದ್ ಕಡೆ ಆರ್ ಶಂಕರ್ಗೆ ಶಾಕ್, ಇನ್ನೊಂದ್ ಕಡೆ ಶ್ರೀನಿವಾಸ್ ಪೂಜಾರಿ ಅವರಿಗೆ ಶಾಕ್ ಎದುರಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.
ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಇಲ್ಲಿ ನೋಡ್ತಾ ಇದೀವಿ ಲಕ್ಷ್ಮಣ್ ಸವದಿ ಅವರಿಗೆ MLC ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು. ಇನ್ನೂ ಒಂದ್ ಕಡೆ ಒಬ್ರು ಮಹಿಳಾ MLC ಜೊತೆ ಕೂಡ ಮಾತನಾಡಿದ್ರಂತೆ ಲಕ್ಷ್ಮಣ್ ಸವದಿ ಅವರು. ರಿಜ್ವಾನ್ ಅರ್ಷದ್ ಅವರ ಒಂದು ಸ್ಥಾನ ತೆರವಾಗೋದಕ್ಕೂ ಮುಂಚೆ ಅದಾದ್ಮೇಲೆ ಲಕ್ಷ್ಮಣ್ ಸವದಿ ಆಯ್ಕೆ ಆದ್ರೆ ಕೋಟಾ ಪೂಜಾರಿ ಅವರಿಗೂ ಕೂಡ ತೊಂದರೆ ಆಗಲಿದೆ ಅನ್ನೋದು ಏನೆಲ್ಲ ಮಾಹಿತಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಪೃಥ್ವಿರಾಜ್, ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಸ್ಥಾನಗಳನ್ನ ಕಳೆದುಕೊಳ್ಳುವ ಮತ್ತು ಕೆಲವೊಂದಿಷ್ಟು ಸ್ಥಾನಗಳನ್ನ ಪಡೆದುಕೊಳ್ಳುವ ವಿಚಾರದಲ್ಲಿ ಸಾಕಷ್ಟು ಗೊಂದಲ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಸಂಪುಟ ವಿಸ್ತರಣೆ ಆಗುತ್ತಾ, ಪುನರಚನೆ ಆಗುತ್ತಾ ಅಂತಕ್ಕಂತ ಗೊಂದಲ ಒಂದ್ ಕಡೆ ಆದ್ರೆ MLC ಯಾಗಿ ಆದ್ರೂ ಕೂಡ ನನ್ನ ಮಂತ್ರಿ ಸ್ಥಾನವನ್ನ ಮತ್ತು DCM ಹುದ್ದೆಯನ್ನ ಉಳಿಸಿಕೊಳ್ಳಬೇಕು ಅಂತಕ್ಕಂತ ಒಂದು ಹಠಕ್ಕೆ ಬಿದ್ದಿರ್ತಾರೆ DCM ಲಕ್ಷ್ಮಣ್ ಸವದಿ. ಹೀಗಾಗಿ ಮತ್ತೊಂದ್ ಕಡೆ ಈಗ ಅವರು ಎಲ್ಲೋ ಒಂದ್ ಕಡೆ ನಾನು ಹುದ್ದೆಯನ್ನು ಕಳೆದುಕೊಳ್ತೀನಿ ಅಂತಕ್ಕಂತ ಒಂದು ಭೀತಿ, ಒಂದು ಭಯ ಅವರಲ್ಲಿ ಕಾಡ್ತಾ ಇತ್ತು. ಹಾಗಾಗಿನೇ ಕೂಡ ಒಂದು ವಿಧಾನ ಪರಿಷತ್ತಲ್ಲೂ ಕೂಡ ಯಾವುದೋ ಒಂದು ಸ್ಥಾನ ಖಾಲಿ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಒಬ್ಬ ಮಹಿಳಾ MLC ಅವರನ್ನ ಭೇಟಿ ಮಾಡಿ ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ, ನಾನು MLC ಆದರೆ DCM ಮತ್ತು ಮಂತ್ರಿಯಾಗಿ ಇರ್ತೇನೆ ಅಂತಕ್ಕಂತ ಒಂದು ಮಾತನ್ನು ಕೂಡ ಆಡಿದ್ರು ಅಂತಕ್ಕಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಅಂತಿಮವಾಗಿ ಆ ಮಹಿಳಾ MLC ಅವರು ಪಕ್ಷದ ಮುಖಂಡರಿಗೆ ನೀವು ಈ ಮಾಹಿತಿಯನ್ನು ತಿಳಿಸಿ ಪಕ್ಷ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಆ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೀನಿ, ಬೇಕಾದ್ರೆ ಪಕ್ಷ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸೌದಿ ಅವರಿಗೆ ಆ ಸ್ಥಾನವನ್ನು ಬಿಟ್ಟು ಕೊಡಿ ಅಂತ ಹೇಳಿದ್ದಾದಲ್ಲಿ ನಾನು ನನ್ನ MLC ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಆ ಮಹಿಳಾ MLC ಅವರು ಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಅಂತಿಮವಾಗಿ ರಿಜ್ವಾನ್ ಅರ್ಷದ್ MLC ಏನಾಗಿದ್ರು, ಅವರು ಶಿವಾಜಿನಗರದ ಬೈ ಎಲೆಕ್ಷನಲ್ಲಿ ಶಾಸಕರಾಗಿ ಆಯ್ಕೆಯಾಗಿರೋ ಕಾರಣ MLC ಅವರ ಸ್ಥಾನ ಖಾಲಿಯಾಗಿದೆ. ಹೀಗಾಗಿ ಅಂತಿಮವಾಗಿ ಆ ಒಂದು ಸ್ಥಾನಕ್ಕೆ ಲಕ್ಷ್ಮಣ್ ಸವದಿ ಅವರನ್ನೇ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಕೂಡ ಸೌದಿ ಅವರು ಸಿಕ್ಕಿದೆ. ಹೀಗಾಗಿನೇ ಕೂಡ ಅವರು February 6 ಕೂಡ ಅಧಿಕೃತವಾಗಿ BJP ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಕೂಡ ಸಲ್ಲಿಸಲಿದ್ದಾರೆ. ಅಷ್ಟೇ ಅಲ್ಲ, 8ನೇ ತಾರೀಕಿಗೆ ಅವರು ಅವಿರೋಧವಾಗಿ ಆಯ್ಕೆಯಾಗುವ ನಿರ್ಧಾರವನ್ನು ಕೂಡ ಚುನಾವಣಾ ಆಯೋಗ ಪ್ರಕಟ ಮಾಡುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಯಾವುದೇ ಅಭ್ಯರ್ಥಿಯನ್ನು ಹಾಕದಿರಲು ಕೂಡ ಅವರು ತೀರ್ಮಾನ ಮಾಡಿರೋದ್ರಿಂದ ಸೌದಿ ಅವರು ಅವಿರೋಧ ಆಯ್ಕೆ ಖಚಿತವಾಗಿದೆ ಅಂತ ಹೇಳ್ಬೋದು. ಒಂದ್ ವೇಳೆ ಸೌದಿ ಅವರು ಪರಿಷತ್ ಸದಸ್ಯರಾಗಿದ್ದಾದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಸ್ವಲ್ಪ ಶಾಕ್ ಆಗುತ್ತೆ ಅಂತೇಳಿ, ಶಾಕ್ ಆದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ ಅಂತಕ್ಕಂಥದ್ದು, ಈಗ ಅವರು ಮಂತ್ರಿ ಕೂಡ ಆಗಿದ್ದಾರೆ ಮತ್ತು ವಿಧಾನ ಪರಿಷತ್ನಲ್ಲಿ ಸಭಾ ನಾಯಕರು ಕೂಡ ಆಗಿದ್ದಾರೆ. ಹೀಗಾಗಿ ಒಂದ್ ವೇಳೆ ಲಕ್ಷ್ಮಣ್ ಸವದಿ ಅವರು ಅಲ್ಲಿಗೆ ಬಂದಿದ್ದಾದಲ್ಲಿ ಅವರು DCM ಆಗ್ತಾರೆ ಮತ್ತು ಹಿರಿತನದಲ್ಲಿ ಕೂಡ ಉನ್ನತ ಹುದ್ದೆಯಲ್ಲಿ ಕೂಡ ಅವರು ಪ್ರಥಮರಾಗ್ತಾರೆ. ಹೀಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿಗೆ ಇರತಕ್ಕಂಥ ಸಭಾನಾಯಕ ಸ್ಥಾನ ಕೂಡ ಹೋಗುತ್ತೆ ಮತ್ತು ಮಂತ್ರಿ ಸ್ಥಾನದಿಂದ ಅವರಿಗೆ ಕೋ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದು ಲಭ್ಯವಾಗಿದೆ. ಮತ್ತೊಂದ್ ಕಡೆ ಒಂದು ಪರಿಷತ್ ಸ್ಥಾನಕ್ಕಾಗಿ R. Shankar ಕೂಡ ಸಾಕಷ್ಟು ಲಾಭಿಯನ್ನು ಕೂಡ ನಡೆಸಿದ್ದಾರೆ. ಆದ್ರೆ R. Shankar ದೊಡ್ಡ ಹಿನ್ನಡೆ ಆಗಿದೆ. ಹೀಗಾಗಿ ಅಂತಿಮವಾಗಿ ಆ ಪರಿಷತ್ ಸ್ಥಾನಕ್ಕೆ ಲಕ್ಷ್ಮಣ್ ಸವದಿ ಅವರು ಆಯ್ಕೆ ಆಗ್ತಾರೆ. 8ನೇ ತಾರೀಕು ಅಧಿಕೃತವಾಗಿ ಅವರ ಹೆಸರನ್ನು ಕೂಡ ಆಯ್ಕೆ ಆಗಿದೆ ಅಂತಕ್ಕಂಥ ಕೂಡ ಘೋಷಣೆ ಮಾಡೋದು ಚುನಾವಣೆಗೆ ರೆಡಿ ಆಗಿದೆ. ಯಾಕಂದ್ರೆ ಕಾಂಗ್ರೆಸ್ ಕೂಡ ತನ್ನ ಅಭ್ಯರ್ಥಿಯನ್ನು ಹಾಕ್ತಾ ಇರಲ್ಲ. ಮತ್ತೊಂದ್ ಕಡೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಲಕ್ಷ್ಮಣ್ ಸವದಿಗಾಗಿ ತಮ್ಮ ಸಭಾನಾಯಕನ ಕೂಡ ಸ್ಥಾನವನ್ನು ಕೂಡ ತ್ಯಾಗ ಮಾಡಬೇಕಾಗತ್ತೆ. ಒಂದು ಹಂತದಲ್ಲಿ ಸಂಪುಟ ಪುನರಚನೆ ಆಗಿದ್ದಾದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ತಮ್ಮ ಮಂತ್ರಿ ಸ್ಥಾನವನ್ನು ಕೂಡ ಕಳ್ಕೊಳ್ಬೇಕಾಗತ್ತೆ. ಅಂದ್ರೆ ಒಂದು ಹುದ್ದೆಗಾಗಿ ಸಾಕಷ್ಟು ಜನರು ಕೂಡ ತಮ್ಮ ಸ್ಥಾನವನ್ನು ಕಳೆದುಕೊಳ್ಬೇಕಾಗಿದೆ. ಮತ್ತೊಂದಿಷ್ಟು ಜನರು ತಮ್ಮ ಸ್ಥಾನ ಪಡೆಯುವುದಕ್ಕಾಗಿ ಸಾಕಷ್ಟು ಪೈಪೋಟಿಯನ್ನು ಕೂಡ ನಡೆಸಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಸಚಿವ ಸಂಪುಟದಿಂದ ಹಿರಿಯ ಸಚಿವರಿಗೆ ಕೋಕ್ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೋಕ್ ನೀಡಲಿಕ್ಕೆ ಲಿಸ್ಟ್ ಅನ್ನ ಸಿದ್ಧಪಡಿಸಿದ್ದಾರಂತೆ BS ಯಡಿಯೂರಪ್ಪನವರು. ಯಾರು ಹಾಗಾದ್ರೆ ಆ ಹಿರಿಯ ಸಚಿವರು ಯಾರೆಲ್ಲ ಇದ್ದಾರೆ ಯಡಿಯೂರಪ್ಪನವರ ಲಿಸ್ಟ್ ನಲ್ಲಿ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಜೊತೆ ಹೇಳ್ತೀನಿ. ಲಿಸ್ಟ್ ಇಟ್ಟು ಹೈಕಮಾಂಡ್ ಜೊತೆ ಚರ್ಚೆಗೆ ಸಿದ್ಧವಾಗಿದ್ದಾರೆ ಯಡಿಯೂರಪ್ಪನವರು. ಇಲ್ಲಿ ಹೊಸಬರಿಗೆ ಅವಕಾಶವನ್ನ ಕೊಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಹಿರಿಯರಿಗೆ ಇಲ್ಲಿ ಕೋಕ್ ನೀಡುವಂತ ಸಾಧ್ಯತೆ ಇದೆ ಅನ್ನೋದು. 7 ಜನ ಸೀನಿಯರ್ಸ್ ಪಟ್ಟಿಯನ್ನ ಮಾಡಿದ್ದಾರೆ CM ಯಡಿಯೂರಪ್ಪ. ಪಕ್ಷದಲ್ಲಿ ಅಧಿಕಾರ ಅನುಭವಿಸಿರುವಂತ ಸೀನಿಯರ್ಸ್ ಗಳು ಇವರು. ಹಾಲಿ ಸಚಿವರಾಗಿರುವಂತ 7 ಹಿರಿಯರ ಲಿಸ್ಟ್ ಅದು. ಹಾಗಾದ್ರೆ ಯಾರು ಆ 7 ಜನ ಹಿರಿಯ ಸಚಿವರು? ಹಿರಿಯರ ರಾಜೀನಾಮೆ ಪಡೆದೆ ಸಂಪುಟ ಲೆಕ್ಕಾಚಾರವನ್ನ ಮಾಡುವಂತಹ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ BSY. ಆದ್ರೆ CM BSY ಲೆಕ್ಕಾಚಾರಕ್ಕೆ ಸದ್ಯ ಬಿದ್ದಿದೆ ಬ್ರೇಕು. ಯಾಕೆಂದ್ರೆ ಯಡಿಯೂರಪ್ಪನವರೇ ತಮ್ಮ ಚಿಂತನೆಯನ್ನ ಪೆಂಡಿಂಗ್ ಇಟ್ಟಿದ್ದಾರಂತೆ. ಸುಮ್ಮನೆ ಈಗ ಆಲ್ರೆಡಿ ವಿವಾದ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ, ಮತ್ತೆ ಇದಕ್ಕೆ ಬೇರೆ ಕೈ ಹಾಕ್ಬಿಟ್ಟು ಮತ್ತಿನ್ನೊಂದು ದೊಡ್ಡ ಅನಾಹುತ ಯಾಕೆ ಎದುರಾಕೋಬೇಕು ಅನ್ನುವ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಸರ್ಕಾರ ಬಂದು 6 ತಿಂಗಳಾಗಿದೆ ಅಷ್ಟೇ, ಈಗಾಗಲೇ ಸೀನಿಯರ್ಸ್ಗೆ ಕೋಕ್ ಕೊಟ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಹಿರಿಯರೇ ರೆಬಲ್ ಆಗ್ಬಿಟ್ರೆ ಮುಂದೆ ಸಂಕಷ್ಟ ಎದುರಾಗ್ಬಿಡುತ್ತೆ. ಹೀಗಾಗಿ ವರ್ಷದ ನಂತರ, 1 ವರ್ಷ ಆಗ್ಬಿಡ್ಲಿ ಸರ್ಕಾರಕ್ಕೆ, ಅದಾದ್ಮೇಲೆ ಸೀನಿಯರ್ಸ್ಗೆ ಕೋಕ್ ಕೊಟ್ಬಿಡೋಣ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ.
ಮುಂದಿನ 6 ತಿಂಗಳ ನಂತರ ಸೀನಿಯರ್ಸ್ಗೆ ಕೋಕ್ ನೀಡುವಂತ ಸಾಧ್ಯತೆ ಇದೆಯಂತೆ. ಇಂಥದ್ದೊಂದು ಚಿಂತನೆಯನ್ನ ಮಾಡಿದ್ದಾರೆ ಸಿಎಂ ಬಿ ಎಸ್ ಯಡಿಯೂರಪ್ಪನವರು. ನೋಡ್ತಾ ಇದ್ರೆ ಇಲ್ಲಿ ಯಡಿಯೂರಪ್ಪನವರು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. 7 ಜನ ಹಿರಿಯ ಸಚಿವರಿಗೆ ಕೋಕ್ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಆ ಒಂದು ಚಿಂತನೆಗೆ ಬ್ರೇಕ್ ಹಾಕಿದ್ದಾರೆ. ನೆಕ್ಸ್ಟ್ 6 ತಿಂಗಳ ಆದ್ಮೇಲೆ ಅವ್ರಿಗೆಲ್ಲರಿಗೂ ಕೂಡ ಕೋಕ್ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನೋದು. ಯಾರು ಹಾಗಾದ್ರೆ ಆ 7 ಜನ ಹಿರಿಯ ಸಚಿವರು ಅನ್ನೋದನ್ನ ತೋರಿಸ್ತಾ ಇದೀವಿ. ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು, ಈಗ ಹಾಲಿ ಸಚಿವರು ಕೂಡ ಆಗಿದ್ದಾರೆ. ಕೆ ಎಸ್ ಈಶ್ವರಪ್ಪನವರು ಹಿರಿಯ ಸಚಿವರು, ಆರ್ ಅಶೋಕ್ ಅವರು 6 ಬಾರಿ ಗೆದ್ದಿರುವಂತಹ ಶಾಸಕರು ಕಮ್ ಸಚಿವರು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಪರಿಷತ್ನ ಸದಸ್ಯ ಹಾಗೆ ಸಚಿವರಾಗಿದ್ದಾರೆ, ಗೋವಿಂದ ಕಾರಜೋಳ ಅವರು ಮುಧೋಳದ ಶಾಸಕರು ಕಮ್ ಸಚಿವರು, ಹಿರಿಯ ನಾಯಕರು ಬಿಜೆಪಿಯದ್ದು, ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ಆಪ್ತ ಸಚಿವರಲ್ಲಿ ಇವರು ಕೂಡ ಒಬ್ರು, ಈ ಸಿಸಿ ಪಾಟೀಲ್ ನರಗುಂದದ ಶಾಸಕರು ಕಮ್ ಸಚಿವರು. ಈ 7 ಜನಕ್ಕೆ ಕೋಕ್ ನೀಡುವಂತ ಸಾಧ್ಯತೆ ಇದೆ, ದಟ್ಟವಾಗಿದೆ. ಅದು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತುಗಳು. ಇದರಲ್ಲಿ ಪ್ರಮುಖವಾಗಿ ಈ 7 ಜನರಲ್ಲಿ 5 ಜನನ್ನ ಬೇಕಿದ್ರೆ ಸಮಾಧಾನ ಪಡಿಸಬಹುದು, ಆದ್ರೆ ಆರ್ ಅಶೋಕ್ ಮತ್ತೆ ಈಶ್ವರಪ್ಪ ಅವರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಅಕಸ್ಮಾತ್ ಕೋಕ್ ಕೊಟ್ಟಿದ್ದೆ ಆದಲ್ಲಿ, ಸೊ ಹೀಗಾಗಿ ಯಡಿಯೂರಪ್ಪನವರಿಗೆ ಈ ಒಂದು ಚಿಂತೆ ಕೂಡ ಇದೆ. ನಾನು ಹೋಗೋದ್ರೊಳಗೆ ಎಲ್ರಿಗೂ ಕೂಡ ಒಂದು ಬಾರಿ ಮಂತ್ರಿಗಳನ್ನಾಗಿ ಮಾಡಿಬಿಡೋಣ, ಅರ್ಹತೆ ಇರುವಂತ ವಿದ್ಯಾವಂತರಿಗೆ ಹಾಗೆ ಈ ಒಂದು ಉತ್ತಮವಾಗಿ ಕೆಲಸವನ್ನ ನಿರ್ವಹಿಸುವಂತಹ ಶಾಸಕರಿಗೆ ಸಚಿವರನ್ನಾಗಿ ಮಾಡಿಬಿಡೋಣ ಅನ್ನೋದು ಇದೆ. ಬಟ್ ಅದೆಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇಲ್ಲಿ ಯಡಿಯೂರಪ್ಪನವರಿಗೆ ಒಂದ್ ಕಡೆ ಸಂಪುಟ ವಿಸ್ತರಣೆಯ ಟೆನ್ಷನ್, ಈ ಬಾರಿನೇ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಕೂಡ ಚಿಂತನೆಯನ್ನ ಮಾಡಿದ್ರು. ಸದ್ಯಕ್ಕೆ ಪುನರ್ರಚನೆ ವಿಚಾರ ಬೇಡವೇ ಬೇಡ ಅನ್ನೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ ಯಡಿಯೂರಪ್ಪನವರು ಅಂತ ಕೂಡ ಹೇಳಲಾಗ್ತಾ ಇದೆ. ಪುನರ್ರಚನೆ ಮಾಡಿದ್ದೇ ಆದಲ್ಲಿ ಇಲ್ಲಿ ಸಾಕಷ್ಟು ಜನರ ಲಿಸ್ಟ್ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ರು ಯಡಿಯೂರಪ್ಪನವರು. ಆದ್ರೆ ಸದ್ಯಕ್ಕಂತೂ ಬೇಡ, ಇನ್ನು ಸರ್ಕಾರ ಬಂದ 6 ತಿಂಗಳಾಗಿದೆ, 1 ವರ್ಷ ಆಗ್ಬಿಡ್ಲಿ, ಅದಾದ್ಮೇಲೆ ಪುನರ್ರಚನೆ ಮಾಡೋಣ, ಮತ್ತೆ ಇನ್ನು ಕೆಲವರಿಗೆ ಸಾಕಷ್ಟು ಜನ ಅರ್ಹತೆ ಇರುವಂತವರಿಗೆ ಸಚಿವರನ್ನಾಗಿ ಮಾಡೋಣ ಅನ್ನುವ ಚಿಂತನೆಯಲ್ಲಿದ್ದಾರೆ. ಬಟ್ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು, ಯಾಕೆಂದ್ರೆ ಯಾವ ಕ್ಷಣದಲ್ಲಿ ಯಡಿಯೂರಪ್ಪನವರು ಏನೇ ನಿರ್ಧಾರ ಕೈಗೊಂಡ್ರು ಅದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಮಾತ್ರ ನಡೆಯೋದು. ಇದು ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ಮತ್ತೆ ನಿಮ್ ಮುಂದೆ ಹಾಜರಾಗ್ತೀನಿ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಒಂದು ಅತಿ ದೊಡ್ಡ ಪೊಲಿಟಿಕಲ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ತಾರೆ ನ್ಯೂಸ್ 18 ಕನ್ನಡ. ಈಗ ರಾಜಹುಲಿ ಕೆಣಕಿದ್ರೆ ಖಲ್ಲಾಸ ಪ್ರಸಾರವಾಗುತ್ತೆ.